ಬೆಂಗಳೂರಿನಲ್ಲಿ ರೈತರಿಂದ ಬಿಡಿಎ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬಿಡಿಎ ಸೊ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಿಡಿಎ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಡಿಎ ಬಿಸ್ನೆಸ್ ಕಾರಿಡಾರ್ ಟೆಂಡರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರಿಗೆ ಪರಿಹಾರ ಘೋಷಿಸದೆ ಸರ್ಕಾರಿ ಟೆಂಡರ್ ಆಹ್ವಾನ ಮಾಡಿದ್ದಾರೆ. ಬಿಸ್ನೆಸ್ ಕಾರಿಡಾರ್ಗೆ ಭೂಮಿ ಕೊಟ್ಟ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದೀಗ ಬಿಸ್ನೆಸ್ ಕಾರಿಡಾರ್ ಪೆರಿಫೆರಲ್ ರಿಂಗ್ ರೋಡ್ ನಿರ್ಮಾಣ ಮಾಡುವುದಕ್ಕೆ ಟೆಂಡರ್ ಕರೆದಿದೆ ಬಿಡಿಎ. ಭೂಮಿಯನ್ನ ಬಿಟ್ಟುಕೊಟ್ಟಂತಹ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋ ಆರೋಪವನ್ನ ಮಾಡಲಾಗ್ತಾ ಇದೆ. 2013 ಭೂ ಸ್ವಾಧೀನ ಕಾಯ್ದೆಯ ಅನ್ವಯ ಪರಿಹಾರಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ರೈತರು. ಇದೇ ವಿಚಾರವಾಗಿ ದಶಕಗಳಿಂದ ಕಾಮಗಾರಿ ಆರಂಭಕ್ಕೆ ಹಿನ್ನಡೆ ಆಗಿದೆ. ಇದೀಗ ಏಕಾಏಕಿ ಜನವರಿ 25 ಪಿಆರ್ಆರ್ಗೆ ಟೆಂಡರ್ ಕರೆದಿದೆ ಬಿಡಿಎ. ಬಿಡಿಎ ಕ್ರಮದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬಿಡಿಎ ಇಂದು ಬಿಡಿಎ ಮುತ್ತಿಗೆ ಹಾಕಿ ರೈತರು ಆಕ್ರೋಶ ವ್ಯಕ್ತಪಡಿಸುವುದಕ್ಕೂ ಕೂಡ ಮುಂದಾದ ಅದನ್ನ ನಿರ್ಧಾರ ಮಾಡ್ತೀವಿ ನಾವು. ನಮ್ಮನ್ನು ಬಂಧನಕ್ಕೆ ಒಳಗಾಗ ಮಳೆ ಮಾಡಲಿ ಅವ್ರು. ಅವ್ರಿಗೆ ಸರ್ಕಾರಕ್ಕೆ ಏನಾದ್ರು ಶಕ್ತಿ ಇದ್ರೆ ಇವತ್ತು ನಮ್ಮನ್ನು ಬಂಧನದಲ್ಲಿಟ್ಟು ಎಂದರೆ ಕೂಡಿ ಆಮೇಲೆ ನಮ್ಮ ಮುಂದೆ ಹೋರಾಟದ ವಿಜಯ ಅನುಭವಿಸಲಾಗ್ತಿದ್ದಾರೆ. ಇವತ್ತು ಹೋರಾಟದ ಹೋರಾಟ ಎಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜುನಾಥ್, ನೋಡ್ತಾ ಇದೀವಿ ಒಂದು ಕಡೆ ಭೂಮಿ ಕೊಟ್ಟಂತಹ ರೈತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ರೈತರನ್ನ. ಸೊ ಅಂತದ್ರಲ್ಲಿ ಬಿಸ್ನೆಸ್ ಕಾರಿಡಾರ್ ನಿರ್ಮಾಣಕ್ಕೆ ಟೆಂಡರ್ ಕರೆದಿದ್ದಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಏನೆಲ್ಲ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಅಂತ. ಶಿಲ್ಪ, ಖಂಡಿಸಬಹುದು. ಈ ಬಿಡಿಎ ಎನ್ನುವಂಥದ್ದು ರೈತರಿಂದ ಭೂ ಸ್ವಾಧೀನ ಪಡೆದುಕೊಂಡು ವಿವಿಧ ಕಾಮಗಾರಿಗಳನ್ನು ಮಾಡುತ್ತೆ, ಜೊತೆಗೆ ಈ ಸೈಟ್ ಗಳನ್ನ ಖರೀದಿಗೆ ಅಂದ್ರೆ ಜನರಿಗೆ ನೀಡುವಂತ ಕೆಲಸ ಮಾಡುತ್ತೆ, ಜೊತೆಗೆ ಅಪಾರ್ಟ್ಮೆಂಟ್ ಗಳನ್ನ ಕಟ್ಟಿ ಅಲ್ಲಿ ಜನರಿಗೆ ನೀಡುವಂತ ಕೆಲಸ ಕೂಡ ಆಗುತ್ತೆ. ಅದೇ ರೀತಿಯಂತ ಸಮಸ್ಯೆ ಮತ್ತೊಂದು ರೂಪ ಎನ್ನುವಂತ ನಿಟ್ಟಿನಲ್ಲಿ ಬಿಡಿಎ ವಿರುದ್ಧವಾಗಿ ಕೇಳಿಬರ್ತಾ ಇದೆ. ಬಿಡಿಎ ಬಿಸ್ನೆಸ್ ಕಾರಿಡಾರ್ ಟೆಂಡರ್ ವಿರುದ್ಧವಾಗಿ ರೈತರು ಅಂದ್ರೆ ಭೂಮಿ ನೀಡಿರುವಂತಹ ರೈತರು ಇವತ್ತು ಬೆಂಗಳೂರಿನ ಬಿಡಿಎ ಪ್ರಮುಖ ಕೇಂದ್ರ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವಂತದ್ದು. ಬಿಸ್ನೆಸ್ ಕಾರಿಡಾರ್ ನಿರ್ಮಾಣಕ್ಕೆ ಟೆಂಡರ್ ಕರೆದಿರುವಂತಹ ಏನ್ ಬಿಡಿಎ ಏನಿದೆಯೋ ಭೂಮಿ ಕೊಟ್ಟ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿರುವಂತಹ ಎನ್ನುವಂತಹ ಒಂದೇನ್ ಆರೋಪ ಕೇಳಿ ಬರ್ತಾ ಇತ್ತು. 2013 ಭೂ ಸ್ವಾಧೀನ ಕಾಯ್ದೆಯನ್ನ ಪರಿಹಾರಕ್ಕೆ ಡಿಮ್ಯಾಂಡ್ ಮಾಡಿರುವಂತಹ ರೈತರಿಗೆ ಸರಿಯಾದ ರೀತಿಯಂತಹ ಒಂದು ಅಮೌಂಟ್ ಅನ್ನ ಕೊಟ್ಟಿಲ್ಲ, ಪರಿಹಾರವನ್ನ ಕೊಟ್ಟಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಬಿಡಿಎಗೆ ಮನವಿಯನ್ನ ಕಲ್ಸಲ್ಸಿದ್ರು ಕೂಡ ಬಿಡಿಎ ಇವರಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇನ್ನಿತರ ಕಾರ್ಯಗಳನ್ನ ಮಾಡ್ತಿದ್ದೆ ಎನ್ನುವಂತ ನಿಟ್ಟಿನಲ್ಲಿ ಆರೋಪವನ್ನ ಹೇಳ್ತಿರುವಂತಹ ರೈತರು ಇವತ್ತು ಪ್ರತಿಭಟನೆ ರೂಪವಾಗಿ ಬಿಡಿಎ ವಿರುದ್ಧವಾಗಿ ಆಕ್ರೋಶವನ್ನು ಹೊರಗಾಕಿದ್ರು, ಜೊತೆಗೆ ಸ್ಥಳದಲ್ಲಿದ್ದಂತಹ ಪೊಲೀಸರು ಅವ್ರನ್ನ ತಿಳಿಗೊಳಿಸುವಂತ ಕೆಲಸ ಸದ್ಯಕ್ಕಾಗಿದೆ. ಪ್ರತಿಭಟನೆ ವಾಪಸ್ ಪಡೆದುಕೊಂಡೋಗಿದೆ, ಆದ್ರೆ ಇರುವಂತಹ ಬೇಡಿಕೆಗಳನ್ನ ಆದಷ್ಟು ಬೇಗ ಪೂರೈಸಬೇಕು, ಇಲ್ಲದ ಪಕ್ಕದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ 100+ ರೈತರನ್ನ ಕರ್ಕೊಂಡ್ಬಂದವು ಪ್ರತಿಭಟನೆ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ ಎನ್ನುವಂತ ಸದ್ಯ ಎಚ್ಚರಿಕೆ ಕೊಟ್ಟಿರುವಂತದ್ದು. ಶಿಲ್ಪ, ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್. ಅವರು ಬಂದ್ಬಿಟ್ಟಿದ್ರೆ ಹೇಳ್ಬೇಕು, ನಾವು ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ, ಸಂದೇಶ ಹೇಳೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಸಂದೇಶ ಪೊಲೀಸ್ ಅವರೇ ತಗೊಂಡ್ ಬರ್ತಾರೋ, ನಾವಾಗಿ ಕಮಿಷನರ್ ಕೇಳಬೇಕು. ಏನ್ ಮಾಡ್ತಾರೆ ಬಿಡು ಅಂದ್ರೆ ಅದನ್ನ ನಿರ್ಧಾರ ಮಾಡ್ತೀವಿ ನಾವು. ನಮ್ಮನ್ ಬಂಧನಕ್ಕೆ ಒಳಗಾಗ ಮಳೆ ಮಾಡಲಿ ಅವ್ರು. ಅವ್ರಿಗೆ ಸರ್ಕಾರಕ್ಕೆ ಏನಾದ್ರು ಶಕ್ತಿ ಇದ್ರೆ ಇವತ್ತು ನಮ್ಮನ್ನು ಬಂಧನದಲ್ಲಿಟ್ಟು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.